ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎನ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ದಿಢೀರ್ ಅಂತ ಮಾಡುವಂಥ ಒಂದು ಆಲೂಗಡ್ಡೆ ಸಾಂಬಾರ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಮಾಡೋದು ತುಂಬಾ ಸುಲಭ, ತುಂಬಾ ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗಿಲ್ಲ ನಾನು ಆಲೂಗಡ್ಡೆದು ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ತೊಗೊಂಡಿದ್ದೆ, ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಪಾತ್ರೆಲ್ಲಾದರೂ ಬೇಯಿಸ್ಕೋಬೋದು. ನಾನು ಇಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಫುಲ್ ಆಲೂಗೆಡ್ಡೆ ಕಟ್ ಮಾಡಿದ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊನ ಈ ಥರ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಶಿನ ಪೌಡರು, ಆಲೂಗೆಡ್ಡೆ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ, ಹಾಗೆ ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 2 ವಿಷಲ್ ಕೂಗಿಸ್ಕೊತೀನಿ. ಈ ಆಲೂಗೆಡ್ಡೆ ತಿನ್ನೋದ್ರಿಂದ ವಾಯು ಆಗುತ್ತೆ, ಆ ಥರ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆಗಲಿ ವಾಯು ಆಗಲಿ ದಾ ಎಫೆಕ್ಟ್ ಆಗೋಲ್ಲ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ದಿಢೀರ್ ಅಂತ ಮಾಡ್ಬೋದು, ತುಂಬ ಕ್ವಿಕ್ಕಾಗುತ್ತೆ. ಸೊ ಇಲ್ಲಿ ನೋಡಿ 2 ವಿಷಲ್ ಕೂಗಿಸ್ಕೊಂಡು ಬಂದಿದ್ದೀನಿ, ಇಲ್ಲಿ ತಣ್ಣಗಾಗಿದೆ ನೋಡ್ತಾ ಇರ್ಬೋದು. ಇಲ್ಲಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಟೊಮೆಟೊ ಆಲೂಗಡ್ಡೆ ಎಲ್ಲನೂ ಬೆಂದ್ಕೊಂಡಿದೆ. ನಾನು ಇವಾಗ ಇದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೋತೀನಿ, ಸಪ್ರೇಟ್ ಮಾಡಿಬಿಟ್ಟು ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಕಾದ್ರೆ ಹಾಗೆ ಕೂಡ ಮಾಡ್ಕೋಬೋದು, ಬಟ್ ಬಿಸಿ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ನೀರನ್ನು ಸಪ್ರೇಟ್ ತೆಗೆದ್ಬಿಟ್ಟು ಆಮೇಲೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋತೀನಿ. ಇದು ದೋಸೆ ಜೊತೆಗೆ, ಅನ್ನ ಜೊತೆಗೆ, ಬಿಸಿ ಅನ್ನ ಜೊತೆ, ಇಡ್ಲಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಈಸಿ ಕೂಡ, ಕ್ವಿಕ್ಕಾಗುತ್ತೆ. ಎಲ್ಲರ ಮನೆಯಲ್ಲಿ ಯಾವ ತರಕಾರಿ ಇಲ್ಲ ಅಂತಂದರೂ ಆಲೂಗಡ್ಡೆ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಜಾಸ್ತಿ ಆಲೂಗಡ್ಡೆ ಇದ್ದಾಗ ಈ ಥರನ ಮಾಡ್ಕೊಂಡು ಕೊಡಿ. ಯಾರಿಗೂ ಅಂದ್ಕೊಳ್ಳೋದೇ ಇಲ್ಲ ಇದನ್ನು, ಇದು ಆಲೂಗಡ್ಡೆ ಸಾರು ಅಂತ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೇಮ್ ಬೇಳೆ ಸಾರು ಹೇಗಿರುತ್ತೋ ಆ ಥರ ಸೇಮ್ ಟೇಸ್ಟ್ ಕೊಡುತ್ತೆ ಇದು, ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಸೊ ಇಲ್ಲಿ ಇದನ್ನು ಫುಲ್ಲು ಮ್ಯಾಶ್ ಮಾಡಿಕೊಂಡು ಆಗಿದೆ. ಇವಾಗ ಇದಕ್ಕೆ ಆಲೂಗಡ್ಡೆ ನೀರು ಏನಿತ್ತು ಅದನ್ನೇ ಹಾಕ್ಕೊತೀನಿ, ಹಾಕ್ಕೊಂಡು ಇದು ಫುಲ್ ಒಂದ್ಸರಿ ಇದು ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿದ್ದನ್ನು ಬೌಲ್ಗೆ ಹಾಕಿ ಎತ್ತಿಕ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆಲ್ಲ ಇದಾಗಿದೆ, ಇದು ನೋಡೋಕ್ಕೆ ಸೇಮ್ ಬೇಳೆನೇ ಬೇಯಿಸ್ಕೊಂಡಿರೋ ಥರ ಇದೆ ಅಲ್ವಾ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ಎತ್ತಿಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಇವಾಗ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಆ ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಕಡ್ಡಿ ಕರಿಬೇವು, ಒಂದು 2 ಒಣಮೆಣಸಿನ್ಕಾಯಿನ ನಾನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಂಗೆ ಬೇಕಾದರೂ ಹಾಕ್ಕೋಬೋದು, ತುಂಬಾ ಅದನ್ನು ಕೂಡ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ತಿರ್ಗಾ ನಾನು ಇಲ್ಲಿ ಇಲ್ಲಿ ಸಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ನೀವು ಖಾರ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ಸೊ ಹಾಕ್ಬಿಟ್ಟು ನಾನು ಇಲ್ಲಿ ಏನು ಮಸ್ತಿ ಇಟ್ಕೊಂಡಿದ್ದೆ ಆಲೂಗೆಡ್ಡೆದು ಅದನ್ನು ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ. ಸೊ ಸೇರಿಸ್ಬಿಟ್ಟು ನೋಡಿ, ನಿಮಗೆ ನೀರು ಕಂಡಿಡಬೇಕು ಅನ್ಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಇಷ್ಟೇ ಸಾಕು ಅನ್ಸಿದ್ರೆ ಇದು ಕುದ್ಮೇಲೆ ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ನಾನು ಇಲ್ಲಿ 2/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್, ಬೇಳೆ ಸಾಂಬಾರು ಪೌಡರ್ ಅಂತಾರಲ್ಲ, ಅದನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟು, ತುಂಬಾ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಹಾಗೆ ಹಚ್ಚಿಟ್ಕೊಂಡಂಥ ಕೊತ್ತಂಬರಿನ ಸಹ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸಾಂಬಾರು. ಇದು ತುಂಬ ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಬೇಕಿದ್ರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ, ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಕಾಸ್ ಆಲೂಗಡ್ಡೆ ಬೇಯಿಸೋಬೇಕಾದ್ರೂ ಹಾಕಿರ್ತೀರಲ್ವ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಬೇಕು ಅನಿಸ್ತು ಹಾಕಿದ್ದೀನಿ, ಹಾಕಿ ಒಂದು 2 ನಿಮಿಷ ಕುಸಿದ್ರೆ ಬಿಸಿ ಬಿಸಿಯಾದಂಥ ಸೂಪರಾಗಿ ಕ್ವಿಕ್ಕಾದಂಥ ಆಲೂಗಡ್ಡೆ ಸಾಂಬಾರು ರೆಡಿಯಾಗುತ್ತೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಯಾರೆಲ್ಲ ಇದು ಈ ಸಾಂಬಾರನ್ನ ಟ್ರೈ ಮಾಡಿದ್ರೆ ಪ್ಲೀಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.